ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ನಮ್ಮ ಚಾನಲ್ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಜಿ ಟ್ವೆಂಟಿ ರಾಷ್ಟ್ರದ ಕುರಿತು ಏನಪ್ಪ ಅಂದರೆ ಇವತ್ತನ್ನು ಆಯ್ಕೆ ಮಾಡಿಕೊಂಡಿರುವಂಥ ಒಂದು ವಿಷಯ. ಜಿ20 ಅಂದರೆ ಗ್ರೂಪ್ 20 ಅಂತ ಕರೀತಾರೆ. ಈ ಜಿ20 ಅಂದರೆ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಸೇರಿಕೊಂಡು ಮಾಡಿಕೊಂಡಿರುವಂಥ ಒಂದು ಒಕ್ಕೂಟವಾಗಿದೆ. ಇಲ್ಲಿ ಏನಪ್ಪ ಅಂದರೆ 19 ರಾಷ್ಟ್ರಗಳು ಒಂದು ಯುರೋಪಿಯನ್ ಯೂನಿಯನ್ ಒಕ್ಕೂಟ ಸೇರಿಕೊಂಡು ಆಗಿರುವಂಥ ಒಂದು ಸಂಘಟನೆ ಜಿ20 ಅಂತ ಹೇಳ್ಬೋದು. ಇನ್ನು ಈ ಜಿ20 ಕಲ್ಪನೆ ಬಂದಿರೋದು 1999 ಅಮೇರಿಕದ ವಾಷಿಂಗ್ಟನ್ನಲ್ಲಿ ಒಂದು ಸಭೆದಾಗ ಕೆನಡಾದ ಹಣಕಾಸು ಸಚಿವ ಪೌಲ್ ಮಾರ್ಟಿನ್ ಅವರ ನೇತೃತ್ವದಲ್ಲಿ ಮುಖ್ಯಸ್ಥರ ಆಗಿ ಈ ಒಂದು ಸಭೆಯಲ್ಲಿ ಈ ಒಂದು ಕಲ್ಪನೆಯನ್ನು ಬರ್ತದೆ. ಈ ಕಲ್ಪನೆಯ ನಂತರ ಮೊದಲ ಶೃಂಗಸಭೆ ನಡೆದಿದ್ದು ಅಮೇರಿಕಾದ ವಾಷಿಂಗ್ಟನ್ DCಯಲ್ಲಿ, ಅದು 2008. ಇನ್ನು 2008 ಅಮೇರಿಕಾದಲ್ಲಿ ಮೊದಲ ಶೃಂಗಸಭೆಯನ್ನು ನಡೀತಲ್ಲ, ಈ ಶೃಂಗಸಭೆಯಲ್ಲಿ ಅಧ್ಯಕ್ಷತೆ ಯಾರು ವಹಿಸಿದ್ರಪ್ಪ ಅಂದರೆ ಅಂದಿನ ಅಮೇರಿಕದ ಅಧ್ಯಕ್ಷರಾದಂಥ WW ಅವರು ಏನಪ್ಪ ಅಂದರೆ ಒಂದು ಅಧ್ಯಕ್ಷತೆ ವಹಿಸಿದ್ರು ಅಂತ ಹೇಳ್ಬೋದು. ಈ ಜಿ20 ರಾಷ್ಟ್ರಗಳ ಯಾವ್ಯಾವಪ್ಪ ಅಂದರೆ ಒಂದು ಕೆನಡಾ, ಅಮೇರಿಕಾ, ಮ್ಯಾಕ್ಸಿಕೋ, ಬ್ರೆಜಿಲ್ ಮತ್ತು ಅರ್ಜೆಂಟಿನಾ. ಇವೇನಪ್ಪ ಅಂದರೆ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾದಲ್ಲಿ ಬರುವಂಥ ದೇಶಗಳು. ಇನ್ನು ಏಷ್ಯಾ ಖಂಡಕ್ಕೆ ಬಂದರೆ ನಾವು ಏಷ್ಯಾ ಖಂಡದಲ್ಲಿ ರಷ್ಯಾವನ್ನು ನೋಡ್ಬೋದು, ಚೀನಾವನ್ನು ನೋಡ್ಬೋದು, ದಕ್ಷಿಣ ಕೊರಿಯಾ ನೋಡ್ಬೋದು, ಜಪಾನನ್ನು ನೋಡ್ಬೋದು, ಭಾರತ ನೋಡ್ಬೋದು, ಸೌದಿ ಅರೇಬಿಯಾ ನೋಡ್ಬೋದು, ಟರ್ಕಿ ನೋಡ್ಬೋದು. ಇನ್ನು ಯುರೋಪ್ ಖಂಡಕ್ಕೆ ನಾವು ನೋಡಿದಾಗ ಯುರೋಪ್ ಖಂಡದಾಗ ಬ್ರಿಟನ್ನು, ಜರ್ಮನಿ, ಇಟ್ಲಿ, ಬ್ರಿಟನ್ ಈ ದೇಶಗಳೇನಪ್ಪ ಅಂದರೆ ನಾವು ಇದು ಜಿ20 ರಾಷ್ಟ್ರಗಳಲ್ಲಿ ನೋಡ್ಬೋದು. ಇನ್ನು ದಕ್ಷಿಣ ಅಮೇರಿಕಾ ಖಂಡದಾಗ ಬಂದೇವೆ ಅಂದರೆ ದಕ್ಷಿಣ ಆಫ್ರಿಕಾ. ಇನ್ನು ಆಸ್ಟ್ರೇಲಿಯಾ, ಇಂಡೋನೇಷ್ಯಾ ಈ ರಾಷ್ಟ್ರಗಳೆಲ್ಲ ಸೇರಿ ಏನಪ್ಪ ಅಂದರೆ ಮಾಡಿಕೊಂಡಿರುವಂಥ ಒಂದು ಒಕ್ಕೂಟಕ್ಕೆ ನಾವೇನಪ್ಪ ಅಂದರೆ ಜಿ20 ಶೃಂಗಸಭೆ ಜಿ20 ರಾಷ್ಟ್ರಗಳು ಅಂತ ಕರಿತೀವಿ. ಈ ರಾಷ್ಟ್ರಗಳು ಏನಪ್ಪ ಅಂದರೆ ಶೃಂಗಸಭೆಗಳನ್ನು ಮಾಡ್ತವೆ. ಹಾಗಾದರೆ ಭಾರತ 2022 ನವೆಂಬರ್ನಿಂದ ಡಿಸೆಂಬರ್ನಿಂದ 2023 ನವೆಂಬರ್ವರೆಗೂ ಏನಪ್ಪ ಅಂದರೆ ಜಿ20 ರಾಷ್ಟ್ರದ 18 ಶೃಂಗಸಭೆ ಏನಪ್ಪ ಅಂದರೆ ನಡೆಸಲಿದೆ. ಇದು ನಮ್ಮ ಭಾರತದ ನವದೆಹಲಿಯಲ್ಲಿ ನಡೆಯಲಿದೆ ಅಂತ ಹೇಳ್ಬೋದು. ಇನ್ನು ಇದರ ಅಧ್ಯಕ್ಷತೆ ಏನಪ್ಪ ಅಂದರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ವಹಿಸಲಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಮುಂದಿನ ಒಂದು ಜಿ20 ಇದೇನಪ್ಪ ಅಂದರೆ ದಕ್ಷಿಣ ಅಮೇರಿಕಾ ಖಂಡದ ಒಂದು ದೇಶ ಆದಂಥ ಬ್ರೆಜಿಲ್ ದೇಶದಲ್ಲಿ ಏನಪ್ಪ ಅಂದರೆ ಮುಂದಿನ ಒಂದು ಶೃಂಗಸಭೆ ನಡೀತದೆ. ಹಾಗಾದರೆ ಈ ಹಿಂದೆ ನಡೆದಂಥ ಶೃಂಗಸಭೆಯಲ್ಲಿ ಈ ಹಿಂದೆ ಏನಪ್ಪ ಅಂದರೆ 2022 17 ಶೃಂಗಸಭೆ ನಡೆದಿತ್ತು, ಅದು ಇಂಡೋನೇಷ್ಯಾದಲ್ಲಿ. ಅದು ಒಂದು ಥೀಮನ್ನು ಇಟ್ಕೊಂಡು ಈ ಒಂದು ಶೃಂಗಸಭೆಯನ್ನು ಆಯೋಜನೆ ಮಾಡಿತ್ತು. ಹಾಗಾದರೆ ಆ ಥೀಮ್ ಯಾವುದಾಗಿತ್ತಪ್ಪ ಅಂದರೆ ರೀಕವರ್ ಟುಗೆದರ್, ರೀಕವರ್ ಸ್ಟ್ರಾಂಗರ್ ಅನ್ನೋ ಒಂದು ಥೀಮ್ನೊಂದಿಗೆ ಏನಪ್ಪ ಅಂದರೆ ಈ ಒಂದು 17 ಶೃಂಗಸಭೆ ಏನಪ್ಪ ಅಂದರೆ ಇಂಡೋನೇಷ್ಯಾದಲ್ಲಿ ನಡೆಯಿತು. ಇನ್ನು 18 ಶೃಂಗಸಭೆ ಭಾರತದಲ್ಲಿ ನಡೀತದೆ, 19 ಶೃಂಗಸಭೆ ದಕ್ಷಿಣ ಅಮೇರಿಕಾ ಖಂಡದ ಬ್ರೆಜಿಲ್ ದೇಶದಲ್ಲಿ ನಡೀತದೆ. ಮೊದಲನೇದು ನಡೆದಿದ್ದು ಅಮೇರಿಕದ ವಾಷಿಂಗ್ಟನ್ DCಯಲ್ಲಿ ಅಂದಿನ ಅಧ್ಯಕ್ಷರಾದಂಥ WW ಅವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು. ಇನ್ನು ಈ ದೇಶದ ಒಂದು ವಿಶೇಷತೆ ಏನಪ್ಪ ಅಂದರೆ ಈ ದೇಶಕ್ಕೆ ಏನಪ್ಪ ಅಂದರೆ ಯಾವುದೇ ಒಟ್ಟಾರೆಯಾಗಿ GDPಯಲ್ಲಿ 90% ಪಾಲನ್ನು ಏನಪ್ಪ ಅಂದರೆ ಈ ದೇಶದಲ್ಲಿದೆ ಅಂತ ಹೇಳ್ಬೋದು. ಇನ್ನು ವ್ಯಾಪಾರದಲ್ಲಿ ಒಟ್ಟು ನಾವು ಜಗತ್ತಿನಲ್ಲಿ ಪರಿಗಣನೆಗೆ ತೆಗೆದಾಗ 80% ವ್ಯಾಪಾರ ಈ ದೇಶಗಳಲ್ಲಿ ನಾವು ಕಾಣ್ಬೋದು. ಮತ್ತು ಜನಸಂಖ್ಯೆಯನ್ನು ನಾವು ಪರಿಗಣನೆಗೆ ಮಾಡಿದಾಗ ಜನಸಂಖ್ಯೆ ಏನಪ್ಪ ಅಂದರೆ ಒಟ್ಟು ಜನಸಂಖ್ಯೆಯಲ್ಲಿ 2/3 ಜನಸಂಖ್ಯೆ ಈ ಒಂದು ಜಿ20 ಶೃಂಗಸಭೆಯ ಜಿ20 ರಾಷ್ಟ್ರಗಳಲ್ಲಿ ನಾವು ನೋಡ್ಬೋದು ಅಂತ ಹೇಳ್ಬೋದು. ಏನು ಈ ಜಿ20 ರಾಷ್ಟ್ರದ ಮುಂದಿನ ಥೀಮ್ ಏನು ಅನ್ನೋದು ಮುಂದಿನ ದಿನಗಳು ಏನಪ್ಪ ಅಂದರೆ ತಿಳ್ಕೊಂಡು ಮುಂದೆ ಇದೇ ಟಾಪಿಕನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.